ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಶುಲ್ಕ ಬಂದುಬಿಟ್ಟು 31ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಪಿ ಯು ಸಿ ಫೈನಲ್ ಎಕ್ಸಾಮ್ 2023 ಬರೆಯ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಮಾಹಿತಿ. ನೀವು ಫೀಸ್ನ ಕಟ್ಟಬೇಕಾಗುತ್ತೆ, ಎಕ್ಸಾಮ್ ಫೀಸ್ನ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಪಿ ಯು ಸಿ ಪರೀಕ್ಷಾ ಶುಲ್ಕ 31ವರೆಗೆ ಅವಕಾಶ ಕಲ್ಪಿಸಿದ್ದಾರೆ ಬೆಂಗಳೂರು. ಮಾರ್ಚ್ 2023ರಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ತೆಗೆದುಕೊಳ್ಳುವ ರಿಪೀಟರ್ಸ್, ಅದೇ ರೀತಿ ಫಲಿತಾಂಶ ತಿರಸ್ಕರಿಸಿದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಭರಿಸಲು 31ವರೆಗೆ ಗಡುವು ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅಂದರೆ ಪಿ ಯು ಸಿ ಪರೀಕ್ಷೆ ತೆಗೆದುಕೊಳ್ಳುವ ಪುನರಾವರ್ತಿತ ಫಲಿತಾಂಶ ತಿರಸ್ಕರಿಸಿದ ವಿದ್ಯಾರ್ಥಿಗಳಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ದಿನಕ್ಕೆ 50ರಂತೆ ನಿಮಗೆ ಶುಲ್ಕದೊಂದಿಗೆ ನವಂಬರ್ 15ರವರೆಗೆ ಶುಲ್ಕ ಪಾವತಿಸಬಹುದು ಅಂತ ಹೇಳಿದ್ದಾರೆ. ದಿನಕ್ಕೆ 50 ರೂಪಾಯಿ ಫೈನ್ ಆದರೆ ನವಂಬರ್ 15ರವರೆಗೂ ಟೈಮ್ ಕೊಡ್ತಾರೆ. ನಂತರ ಇಂದು 31ರವರೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಕಟಿಸಿದೆ. ಈ ಮೊದಲು ಶುಲ್ಕ ಭರಿಸಲು 10 ಅಕ್ಟೋಬರ್ ಕೊನೆಯ ದಿನಾಂಕವಾಗಿತ್ತು. ಖಾಸಗಿಯಾಗಿ ಪಿ ಯು ಓದಲು ಇಷ್ಟವಿರುವ ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿ 10ರಿಂದ ಹೆಸರು ನೋಂದಾಯಿಸಲು ಪರೀಕ್ಷಾ ಶುಲ್ಕ ಪಾವತಿಸಲು ಅನುಮತಿ ನೀಡಲಾಗಿದೆ. ಅಂತಹ ವಿದ್ಯಾರ್ಥಿಗಳು ಮಾರ್ಚ್ 31ವರೆಗೆ 17 ವರ್ಷ ತುಂಬಬೇಕು. 2022ರ ಜೂನ್ ಅಥವಾ ಅದಕ್ಕೂ ಹಿಂದಿನ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ತೇರ್ಗಡೆಯಾಗಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.